ಪ್ರತಿಯೊಬ್ಬ ತಂದೆ ತಾಯಿಗೂ ಅವರ ಮಕ್ಕಳು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಬೇಕು, ಕೈತುಂಬ ಸಂಪಾದನೆ ಮಾಡಬೇಕು ಅಥವಾ ನಾಲ್ಕು ಜನಕ್ಕೆ ಕೆಲಸ ಕೊಡುವ ತರ ಆಗಬೇಕು ಅನ್ನೋ ಕನಸು ಇರುತ್ತೆ. ಹಲವು ವರ್ಷಗಳಿಂದ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣ, ಕೌಶಲ್ಯ ಹಾಗೂ ಉದ್ಯೋಗಾವಕಾಶ ಬೇರೆ ಬೇರೆಯಾಗಿದ್ದವು. ಆದರೆ ಈಗ ಹಾಗಿಲ್ಲ. ಇವೆಲ್ಲವೂ ಒಂದೇ ಸೂರಿನ ಅಡಿಯಲ್ಲಿ ಸಿಗುವ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಮೊದಲನೆಯದಾಗಿ NEP 2020. ಇಷ್ಟು ದಿನ ವಿದ್ಯಾರ್ಥಿ ತಾನು ಆರಿಸಿಕೊಂಡಿರೋ ಕಾಂಬಿನೇಷನ್ನಲ್ಲಿರುವ ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನು ಓದಲೇಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಈಗ ತನಗೆ ಇಷ್ಟವಾದ ಜೊತೆಗೆ ಉದ್ಯೋಗಕ್ಕೆ ಬೇಕಾದ ವಿಷಯಗಳನ್ನು ಓದುವ ಅವಕಾಶ ಎನ್ಇಪಿ ಬಹುಶಿಸ್ತಿನ ಶಿಕ್ಷಣ ಸೌಲಭ್ಯದ ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಮೂಲಕ ಕೊಡುತ್ತದೆ. ಇದರ ಜೊತೆಗೆ ಹೆಲ್ತ್ ಅಂಡ್ ವೆಲ್ನೆಸ್, ಸ್ಪೋರ್ಟ್ಸ್, ಯೋಗದಂತಹ ವಿಷಯಗಳನ್ನು ಸೇರಿಸಿ ಸಂಪಾದನೆಗೆ ಮಾತ್ರವಲ್ಲದೆ ಜೀವನವನ್ನು ಎದುರಿಸುವ ಶಿಕ್ಷಣವನ್ನೂ ನೀಡುತ್ತಿದೆ. ಇಡೀ ಭಾರತದಲ್ಲಿ ಮೊದಲನೆಯದಾಗಿ NEP 2020 ಜಾರಿಗೆ ತಂದಿರೋದು ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ಗೆ ಹೊಂದಿಸಿ ಮೊದಲನೇ ವರ್ಷಕ್ಕೆ ಸರ್ಟಿಫಿಕೇಟ್, ಎರಡನೇ ವರ್ಷಕ್ಕೆ ಡಿಪ್ಲೊಮಾ, ಮೂರನೇ ವರ್ಷಕ್ಕೆ ಮೊದಲಿನ ತರಹ ಡಿಗ್ರಿ ಪಡೆಯಬಹುದು ಹಾಗೂ ನಾಲ್ಕನೇ ವರ್ಷವೂ ಓದುವವರಿಗೆ ಆನರೇರಿಯಂ ಸಿಗುತ್ತದೆ. ಕಾನ್ಸೆಪ್ಚುಯಲ್ ಲರ್ನಿಂಗ್ ಮೂಲಕ ನಮ್ಮ ಎನ್ಇಪಿ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತಿದೆ. ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಆನ್ಲೈನ್ ವೇದಿಕೆಯಲ್ಲಿ ಪರಿಣಾಮಕಾರಿಯಾಗಿ ಓದೋದಕ್ಕೆ ರಾಜ್ಯದ ಬೆಸ್ಟ್ ಆಫ್ ದ ಬೆಸ್ಟ್ ಉಪನ್ಯಾಸಕರ ಪಠ್ಯದ ವಿಡಿಯೋಗಳು ಮತ್ತು ನೋಟ್ಸ್ಗಳು ಇವೆ. ಇವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಪ್ರತಿ ಸರ್ಕಾರಿ ಕಾಲೇಜಿನ ಪ್ರತಿ ಕ್ಲಾಸ್ರೂಮ್ಗಳನ್ನು ಸ್ಮಾರ್ಟ್ ಕ್ಲಾಸ್ರೂಮ್ ಆಗಿ ಪರಿವರ್ತನೆ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಪಿಸಿಗಳನ್ನು ನೀಡಲಾಗಿದೆ. ಇನ್ಫೋಸಿಸ್ ಹಾಗೂ ಕಾಗ್ನಿಸೆಂಟ್ ಕಂಪನಿಗಳು ಕಾಲೇಜುಗಳಿಗೆ 27,000 ಪಿಸಿಗಳನ್ನು ನೀಡುವ ಮೂಲಕ ಈ ಯೋಜನೆಗೆ ಸಹಕಾರಿ ಆಗಿವೆ. ಇದರಿಂದ ನಮ್ಮ ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ಯಾರಿಗೂ ಕಡಿಮೆ ಇರದ ರೀತಿಯಲ್ಲಿ ಶಿಕ್ಷಣವನ್ನು ನಮ್ಮ ಸರ್ಕಾರ ಒದಗಿಸುತ್ತಿದೆ ಅಂತ ಹೇಳಬಹುದು. ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ UUCMS ಸಾಫ್ಟ್ವೇರ್ ಮೂಲಕ ಕಾಲೇಜುಗಳ ಮಾಹಿತಿಯನ್ನು ಸುಲಭವಾಗಿ ತಿಳಿದುಕೊಂಡು ಸರಳವಾಗಿ ಅಡ್ಮಿಷನ್ ಮಾಡಿಸಬಹುದು. ಇದರ ಜೊತೆಗೆ ಸಾರ್ವಜನಿಕರಿಗೆ ವಿಶ್ವವಿದ್ಯಾಲಯಗಳ ಪೈಸೆ ಪೈಸೆ ಖರ್ಚಿನ ಮಾಹಿತಿ ದೊರೆಯುತ್ತದೆ. ಒಂದು ಜಿಲ್ಲೆಯನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಿಷ್ಠಗೊಳಿಸುವ ಶಕ್ತಿ ಒಂದು ಯೂನಿವರ್ಸಿಟಿಗೆ ಇದೆ. ಇದಕ್ಕಾಗಿ ತನ್ನ ವ್ಯಾಪ್ತಿಗೆ ಬರುವ ಎಲ್ಲಾ ಕಾಲೇಜುಗಳನ್ನು ಶಕ್ತಿ ಕೇಂದ್ರಗಳನ್ನಾಗಿ ಮಾಡುವ ಜವಾಬ್ದಾರಿ ಒಂದು ಯೂನಿವರ್ಸಿಟಿಗೆ ಇರುತ್ತದೆ. ಆದ್ದರಿಂದ ಜಿಲ್ಲೆಗೊಂದು ಯೂನಿವರ್ಸಿಟಿ ಮಾಡಲೇಬೇಕು ಎಂದು ನಮ್ಮ ಸರ್ಕಾರ 7 ಹೊಸ ಯೂನಿವರ್ಸಿಟಿಗಳನ್ನು ಪ್ರಾರಂಭಿಸಿದೆ. ಡಿಪ್ಲೊಮಾ ಶಿಕ್ಷಣವನ್ನು ಸಂಪೂರ್ಣವಾಗಿ ರಿವ್ಯಾಂಪ್ ಮಾಡಿ ಇಂಡಸ್ಟ್ರಿಗೆ ಬೇಕಾದ ಇಂಡಸ್ಟ್ರಿಯಿಂದಲೇ ತಯಾರು ಮಾಡಲ್ಪಟ್ಟ ವಿಷಯಗಳನ್ನು ಥಿಯರಿಗಿಂತ ಪ್ರಾಕ್ಟಿಕಲ್ ಆಗಿ ಹೆಚ್ಚು ಹೇಳಿಕೊಡುವ ಮೂಲಕ ಇಂಡಸ್ಟ್ರಿಯು ತಾವಾಗಿಯೇ ಕರೆದು ಕೈತುಂಬ ಸಂಬಳ ಕೊಟ್ಟು ಕೆಲಸ ಕೊಡುವಂತಹ ಡಿಪ್ಲೊಮಾ ಇಂಜಿನಿಯರುಗಳನ್ನ ರೂಪಿಸಲಾಗುತ್ತಿದೆ. 3 ವರ್ಷದ ಡಿಪ್ಲೊಮಾದಲ್ಲಿ ಇಂಡಸ್ಟ್ರಿಯಲ್ಲಿ ಅತ್ಯಂತ ಡಿಮ್ಯಾಂಡ್ ಇರುವ 45 ಸ್ಪೆಷಲೈಸೇಷನ್ ಪಾತ್ವೇ ನೀಡಲಾಗುತ್ತಿದೆ. ದೇಶದಲ್ಲೇನೆ ಮೊಟ್ಟ ಮೊದಲ AICTE ಮಾನ್ಯತೆ ಪಡೆದ ಇಂಟರ್ನ್ಯಾಷನಲ್ ಟ್ವಿನ್ನಿಂಗ್ ಪ್ರೋಗ್ರಾಂ ಮೂಲಕ ಹಳ್ಳಿ ಮಕ್ಕಳಿಗೆ ಡಿಪ್ಲೊಮಾ 3ನೇ ವರ್ಷವನ್ನು ಸಂಪೂರ್ಣವಾಗಿ ಅಮೆರಿಕಾದಲ್ಲಿಯೇ ಓದಿ ಅಲ್ಲಿಯೇ ಕೆಲಸ ಮಾಡಿ ಕೈತುಂಬ ಸಂಬಳ ಪಡೆಯುವ ಸುವರ್ಣಾವಕಾಶ ದೊರೆತಿದೆ. ಇದರ ಫಲವಾಗಿ 3 ವರ್ಷದ ಹಿಂದೆ 60% ಇದ್ದಂತಹ ಸರ್ಕಾರಿ ಡಿಪ್ಲೊಮಾ ಕಾಲೇಜುಗಳಲ್ಲಿ ಈಗ 100% ಅಡ್ಮಿಷನ್ ಆಗಿದೆ. ಹಳ್ಳಿ ಮಕ್ಕಳಿಗೂ ಅತ್ಯುತ್ತಮ ತಾಂತ್ರಿಕ ಶಿಕ್ಷಣ ಒದಗಿಸಲು 7 ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜುಗಳನ್ನು IIT ಮಾದರಿಯಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳನ್ನಾಗಿ ಉನ್ನತೀಕರಿಸಲಾಗುತ್ತಿದೆ ಹಾಗೂ ಈ ರೀತಿ ಸ್ಕೀಮ್ ಅಡಿಯಲ್ಲಿ ಪ್ರತಿ ಜಿಲ್ಲೆಯ ಒಂದು ಕಾಲೇಜನ್ನು ಸೆಂಟರ್ ಆಫ್ ಟೆಕ್ನಿಕಲ್ ಎಕ್ಸಲೆನ್ಸ್ ಆಗಿ ಮೇಲ್ದರ್ಜೆಗೇರಿಸಲಾಗುತ್ತಿದೆ. ರಾಜ್ಯ ಮಟ್ಟದಲ್ಲಿ ಮತ್ತು ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಯುತ್ತೆ. ಈ ಹುದ್ದೆಗಳಲ್ಲಿ ಸಿಂಹಪಾಲು ಕನ್ನಡದ ಮಕ್ಕಳಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಸಾಮರ್ಥ್ಯ ಸಾರಥ್ಯ ಯೋಜನೆಯಡಿಯಲ್ಲಿ ಪ್ರತಿ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರತ್ಯೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಬ್ರರಿ ಸ್ಥಾಪಿಸಲಾಗುತ್ತಿದ್ದು ಈ ಪ್ರತಿ ಎಕ್ಸಾಮ್ಸ್ಗೆ ಕೋಚಿಂಗ್ ಕ್ಲಾಸಸ್ ಮತ್ತು ಟೆಸ್ಟ್ಗಳನ್ನು ನಡೆಸಲಾಗುತ್ತೆ. ಟಾಟಾ ಟೆಕ್ನಾಲಜಿ ಸಹಯೋಗದೊಂದಿಗೆ 150 ITIಗಳನ್ನು ಉನ್ನತೀಕರಿಸಿ ನಮ್ಮ ಗ್ರಾಮೀಣ ಬಡ ಹಾಗೂ ಹಿಂದುಳಿದ ಮಕ್ಕಳಿಗೆ ಇಂಡಸ್ಟ್ರಿ 4.0 ಟೆಕ್ನಾಲಜಿಗಳಾದ 3D ಪ್ರಿಂಟಿಂಗ್, AI, IoTಗಳಲ್ಲಿ ತರಬೇತಿ ಕೊಡಿಸಿ ಉದ್ಯೋಗ ಖಾತರಿಯನ್ನು ಕೊಡಲಾಗುತ್ತಿದೆ. ಇಂಡಸ್ಟ್ರಿಗೆ ಬೇಕಾದ ಕೌಶಲ್ಯಗಳೇನು, ಆ ಕೌಶಲ್ಯಗಳು ನನ್ನಲ್ಲಿ ಇದೆಯಾ, ನನಗೆ ತಿಳಿಯದ ಕೌಶಲ್ಯಗಳನ್ನು ಎಲ್ಲಿ ಮತ್ತು ಹೇಗೆ ಪಡೆಯಬಹುದು ಮತ್ತು ಮುಖ್ಯವಾಗಿ ನನ್ನ ಕೌಶಲ್ಯಕ್ಕೆ ತಕ್ಕ ಉದ್ಯೋಗವನ್ನು ನೀಡೋ ಕಂಪನಿಗಳನ್ನು ತಲುಪುವುದು ಹೇಗೆ ಎಂಬ ಯುವಜನರಲ್ಲಿನ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದೆ ನಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲ್. ಇದಲ್ಲದೆ
ವರ್ಷಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸೋ ಜಾಬ್ ಅಗ್ರಿಗೇಟರ್ಸ್ಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಲಕ್ಷಾಂತರ ಉದ್ಯೋಗಗಳಿಗೆ ಸ್ಪರ್ಧಿಸಿ ಯಶಸ್ವಿಯಾಗಿ ಕೆಲಸ ಪಡೆಯುವ ಸಮಾನ ಅವಕಾಶವನ್ನು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಬಿಯಾಂಡ್ ಬೆಂಗಳೂರು ಐಟಿ ಅಂಡ್ ಬಿಟಿ ಮತ್ತು ಬಹುತೇಕ ಹೆಸರಾಂತ ಕಂಪನಿಗಳಿಗೆ ಕರ್ಮಭೂಮಿ ಬೆಂಗಳೂರು. ಕನಸಿನ ಕೆಲಸ ಪಡೆಯೋದಕ್ಕೆ ತನ್ನ ಹುಟ್ಟೂರನ್ನು ಬಿಟ್ಟು ಬೆಂಗಳೂರಿಗೆ ಬರಬೇಕಿತ್ತು. ನಮ್ಮ ಯುವಜನತೆಗೆ ತಾವು ಹುಟ್ಟಿ ಬೆಳೆದ ಊರಿನಲ್ಲೇ ತಮ್ಮ ತಂದೆ ತಾಯಿಯ ಕಣ್ಮುಂದೆ ಓದಿಗೆ ತಕ್ಕ ಉದ್ಯೋಗ ಕೊಡುವ ಯೋಜನೆ ಬಿಯಾಂಡ್ ಬೆಂಗಳೂರು. ಇದರಡಿಯಲ್ಲಿ ಎಲ್ಲಾ ಹೆಸರಾಂತ ಕಂಪನಿಗಳನ್ನು ಬೆಂಗಳೂರಿನ ಜೊತೆಗೆ ರಾಜ್ಯದ ಇತರೆಡೆಯಲ್ಲೂ ವಿಸ್ತರಿಸಲು ಉತ್ತೇಜಿಸಲಾಗುತ್ತಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕನಸನ್ನು ನನಸು ಮಾಡಿದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ ಕಾರ್ಯ ಜಗಮೆಚ್ಚುವಂಥದ್ದು. ಶಿಕ್ಷಣಕ್ಕೆ ಮೌಲ್ಯ, ಕೈಗೆ ಕೌಶಲ್ಯ, ಕಣ್ಮುಂದೆ ಉದ್ಯೋಗಾವಕಾಶ. ವಿದ್ಯಾರ್ಥಿಗಳೇ ಬನ್ನಿ, ಕಷ್ಟಪಟ್ಟು ಓದೋ ಬದಲು ಇನ್ಮೇಲೆ ಇಷ್ಟಪಟ್ಟು ಓದೋಣ. ಬನ್ನಿ, ನಾಡ ಕಟ್ಟೋಣ. ಜೈ ಹಿಂದ್, ಜೈ ಕರ್ನಾಟಕ.